ಹಾಗೆ ಇದರ ಸಂಪೂರ್ಣ ವಿಚಾರ ಎಲ್ಲಿದೆ ಗುರುಗಳೇ ಆಧಾರ ಅಂತ ನಿಮಗೆಲ್ಲ ಅನ್ಸುತ್ತೆ. ಇದನ್ನ ವಿಶೇಷವಾಗಿ ಗರುಡ ಪುರಾಣ ಅನ್ನೋ ಗ್ರಂಥದಲ್ಲಿ ಸವಿಸ್ತಾರವಾಗಿ ಹೇಳ್ಕೊಂಡ್ ಬಂದಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಒಂದು ಸಲ ನಚಿಕೇತ ಅಂತಕ್ಕಂತ ಪುಟ್ಟ ಬಾಲಕ ಅವನು ಪಾಠಶಾಲೆಯಲ್ಲಿ ಅಧ್ಯಯನ ಮಾಡ್ತಿರ್ತಾನೆ. ಅಧ್ಯಯನವನ್ನು ಮುಗಿಸ್ಕೊಂಡು ಬರುವಾಗ ಅವರ ತಂದೆ ವಿಶ್ವಾವಸು ಅನ್ನೋನು ದೊಡ್ಡ ಯಾಗವನ್ನ ಮಾಡ್ತಿರ್ತಾನೆ. ಆ ಯಾಗದ ಹೆಸರು ವಿಶ್ವಜಿತ್ ಮಹಾಯಾಗ ಅಂತ. ಆ ಯಾಗದಲ್ಲಿ ತಮ್ಮ ಮನೆಯಲ್ಲಿ ಇರತಕ್ಕಂತ ಎಲ್ಲಾ ಪದಾರ್ಥಗಳನ್ನ ದಾನ ಮಾಡುವಂತ ಯಜ್ಞ, ಅದನ್ನ ಕೊಡಬೇಕು ಅಂತ ಸಂಕಲ್ಪ ಮಾಡಿ ದಾನ ಮಾಡ್ತಾ ಇರ್ತಾನೆ. ಆಗ ಅವನ ಜೊತೆ ನಚಿಕೇತ ಅಂತ ಅವರ ಮಗ ಇವರ ಜೊತೆಯಲ್ಲೇ ಓಡಾಡ್ತಾ ಇರ್ತಾನೆ. ಆ ವಿಶ್ವಾವಸು ವಿಶ್ವಜಿತ್ ಯಾಗದಲ್ಲಿ ಫಲ ಬರಬೇಕಾದ್ರೆ ಅನೇಕ ಹಸುಗಳನ್ನ ದಾನ ಮಾಡಬೇಕು, ಭೂಮಿಗಳನ್ನ ದಾನ ಮಾಡಬೇಕು, ವಜ್ರ ವೈಡೂರ್ಯ ಚಿನ್ನ ಬೆಳ್ಳಿಗಳನ್ನ ದಾನ ಮಾಡಬೇಕು. ಇದನ್ನೆಲ್ಲ ಬಿಟ್ಟು ಕರು ಹಾಕದೆ ಇರತಕ್ಕಂತ ಹಸುಗಳನ್ನ, ಅನೇಕ ವಿಧವಾದಂತಹ ಗೊಡ್ಡು ಹಸುಗಳನ್ನ, ಬಂಜರ ಭೂಮಿಗಳನ್ನ ದಾನ ಮಾಡ್ತಾ ಇರ್ತಾನೆ. ಮಗು ಇದನ್ನೆಲ್ಲ ನೋಡ್ತಾ ಇರುತ್ತೆ. ಅಪ್ಪ ಅದು ಒದಿಯುತ್ತೆ, ಹಾಲು ಕೊಡಲ್ಲ, ಇಷ್ಟೆಲ್ಲ ಇದೆ, ಸಾವಿರಾರಷ್ಟು ದಾನ ಕೊಡ್ತಿದ್ಯಲ್ಲ ನೀನು, ಇದು ಸರಿಯೋಗಲ್ಲ, ಚೆನ್ನಾಗಿರೋದು ಕೊಡಪ್ಪ ಅಂತ ಕೇಳ್ತಾನೆ. ಆಗ ಮಗು ಸೈಡ್ ತಳ್ಳಿ ನಾವು ದೊಡ್ಡವರು ಮಾತಾಡುವಾಗ ಚಿಕ್ಕ ಮಕ್ಕಳು ಬಂದ್ರೆ ಹೇಗೆ ಗದರಿಸಿ ಕಳಿಸ್ತೀವೋ ಅದೇ ರೀತಿ ಅದನ್ನ ಸೈಡ್ಗೆ ಹೋಗಪ್ಪ ಹೋಗು ಅಂತ ಕಳಿಸ್ಬಿಡ್ತಾರೆ. ಮಗು ಇನ್ನೊಂದ್ಸಲ ಕೇಳುತ್ತೆ, ಇನ್ನೊಂದ್ಸಲ ಕೇಳುತ್ತೆ, ಅಪ್ಪ ಒಳ್ಳೆ ಹಸು ಕೂಡ ಇದೆಲ್ಲ ಕೊಡಬಾರದು, ನಮ್ಮ ಪಾಠಶಾಲೆಯಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ, ನಿನಗೆ ಅನೇಕ ತೊಂದರೆ ಆಗ್ತಾರೆ ಅಂತ ಹೇಳ್ತಾನೆ. ಆ ಮಗುವಿಗೆ ಗದರಿಸಿ ಕಳಿಸ್ಬಿಡ್ತಾನೆ. ಆ ಮಗು ಕಳಿಸುವಾಗ ಹೀಗೆ ಮಾಡ್ತಿರು, ನಿನ್ನನ್ನು ಯಮನಿಗೆ ದಾನ ಕೊಟ್ಟು ಬಿಡ್ತೀನಿ ಅಂತಾನೆ. ಆಗ ಆ ಮಗು ಈ ಅಪ್ಪ ಹೇಳಿ ಕೇಳಿಸ್ಕೊಳ್ಳುತ್ತೆ, ನನ್ನನ್ನು ಯಮನಿಗೆ ದಾನ ಕೊಟ್ಟಿದ್ದಾನೆ, ಆದ್ರಿಂದ ನಾನು ಇಲ್ಲಿರುವುದು ಸೂಕ್ತವಲ್ಲ ಅಂತ ಯೋಚನೆ ಮಾಡಿ ಅಲ್ಲಿದ್ದ ಮಗು ಹಾಗೆ ಓಡಾಡ್ತಾ ಯಮಲೋಕಕ್ಕೆ ಹೊರಟೋಗುತ್ತೆ. ಯಮಲೋಕದಲ್ಲಿ ಹೋಗಿದೆ, ಬಾಗಿಲಲ್ಲಿ ಕೂತಿದೆ ಮಗು, ಯಮಧರ್ಮರು ಇಬ್ರು ಕೂತಿದ್ದಾರೆ. ಅಲ್ಲಿ ನೋಡ್ತಾ ಇದ್ರೆ ಒಳಗೆ ಏನು ಪುಟ್ಟ ಮಗು ಬಂದಿದೆ, ಯಾರು ಬಂದಿರೋದು ಅಂತ ನೋಡ್ತಾ ಇದ್ದಾರೆ. ನೋಡ್ತಾ ಇದ್ರೆ ಆ ಪುಟ್ಟ ಬಾಲಕ ಬಂದು ಯಮದ್ವಾರದಲ್ಲಿ ಕೂತಿದ್ದಾನೆ. ಯಾಕಪ್ಪ ಬಂದಿದ್ಯಾ, ನೀನು ಹೋಗು, ಇಲ್ಲಿಗೆಲ್ಲ ಬರಬಾರದು, ಯಾರು ನಿನಗೆ ಬರೆಯಲಿದ್ದು ಅಂತ ಯಮದೂತರು ಮಗುವನ್ನೇ ಕೇಳ್ತಾರೆ. ಆಗ ಇಲ್ಲ, ನಮ್ಮಪ್ಪ ಯಜ್ಞ ಮಾಡುವಾಗ ವಿಶ್ವಜಿತ್ಯಾಗದಲ್ಲಿ ನನ್ನನ್ನು ಯಮನಿಗೆ ದಾನ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಆಗ ಏನು ಮಾಡಿದ್ರು ಮಗು ಕೇಳಲ್ಲ, ಯಮ ಬರೋವರೆಗೂ ಸಹಿತ ಅಲ್ಲೇ ಕೂತಿರುತ್ತೆ. ಯಮಧರ್ಮ ಬರ್ತಾನೆ, ಬಂದ ಮೇಲೆ ಆ ಮಗುವಿಗೆ ಇವರಿಗೆ ಸಂವಾದ ಆಗುತ್ತೆ. ಏನಾದ್ರೂ ಮಗು ಒಪ್ಪಲ್ಲ, ನನ್ನನ್ನ ನಿನಗೆ ಕೊಟ್ಟಿದ್ದಾನೆ, ಆದ್ರಿಂದ ನಾನು ಒಳಗೆಲ್ಲ ನೋಡಬೇಕು, ನಿನ್ನ ಸಾಮ್ರಾಜ್ಯದಲ್ಲೇ ಇರಬೇಕು ಅಂತ. ಇಲ್ಲಪ್ಪ, ಇಲ್ಲಿಗೆ ಆಯಸ್ಸು ಮುಗಿದ ಮೇಲೆ, ಮೃತ್ಯು ಹೊಂದಿದ ಮೇಲೆ ಇಲ್ಲಿಗೆ ಬರಬೇಕು, ಮುಂಚೆ ಅವಕಾಶ ಇಲ್ಲ ಅಂತಾನೆ. ಇಲ್ಲ, ನಾನು ನೋಡಲೇಬೇಕು ಅಂತ ಮಗು ಹಠ ಮಾಡುತ್ತೆ. ಆಗ ಆ ಮಗುವಿಗೆ ಜ್ಞಾನ ಬರುವಂತೆ ಅಲ್ಲಿರುವ ಮನುಷ್ಯ ಗತಿಸಿದ ನಂತರ ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾನೆ, ಯಾವ ರೀತಿ ಯಾವ ಯಾವ ಶಿಕ್ಷೆಗಳನ್ನ, ಅಪರಾಧಿಗಳಿಗೆ ಶಿಕ್ಷೆಗಳಿದೆ, ಅದನ್ನೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ ಯಮ. ಅದೆಲ್ಲ ಆದ್ಮೇಲೆ ಮೂರು ವರವನ್ನು ಕೊಡ್ತಾನೆ, ನಾಚಿಕೇತ ಮಗ್ನಿ ಅಂತೇಳಿ ಕಠೋಪನಿಷತ್ ಅಂತೇಳಿ ಆ ಉಪನಿಷತ್ತಿನ ಸಾರಾಂಶಗಳನ್ನ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದೆಲ್ಲ ಇಲ್ಲಿ ಹೇಳುವಷ್ಟು ನಿಮಗೆ ಸಮಯ ಇಲ್ಲ. ನಂತರ ಅವನ ತಂದೆಗೆ ಮುಕ್ತಿಯನ್ನು ಕೊಡುವವನು ಬೇರೆ ಬೇರೆ ದಾನ ಧರ್ಮಗಳನ್ನು ಮಾಡಿದ್ದಾನೆ ಅಂತಾನೆ. ಹಾಗೆ ಮಗುವಿಗೆ ಎಲ್ಲವನ್ನು ಕೊಟ್ಟು ಯಮಧರ್ಮ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಆಗ ಭೂಲೋಕದಲ್ಲಿ ಬಂದು ಎಲ್ಲವನ್ನು ಸವಿಸ್ತಾರವಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮನ್ನಾರಾಯಣ ಗರುಡನಿಗೆ ಹೇಳಿದಂತ ಗರುಡಪಣಾದ ವಿಚಾರಗಳನ್ನ ಯಮನಿಂದ ತಿಳಿದುಕೊಂಡು ಸವಿಸ್ತಾರವಾಗಿ ಇದರ ವಿಚಾರವನ್ನ ಎಲ್ಲರಿಗೂ ತಿಳಿಸ್ತಾ ಇರ್ತಾನೆ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನು ಸಹ ಬದುಕಿರುವಾಗ ಮಾತ್ರ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಅವರವರ ಮಕ್ಕಳು ಯಾರು ತಂದೆ ತಾಯಿ ಗತಿಸಿದ್ದಾರೋ ಅವರಿಗೆ ಮುಕ್ತಿ ಕೊಡೋದಕ್ಕೆ ನೀವೆಲ್ಲರೂ ಸಹಿತ ಪಕ್ಷ ಶ್ರಾದ್ದ ಎಲ್ಲವನ್ನು ಸಹಿತ ಮಾಡಬೇಕಾಗುತ್ತೆ. ಕೆಲವರು ಅಂತಾರೆ, ಸ್ವಾಮಿ ನಾನು ಹೋಗಿದ್ದೀನಿ, ನಮ್ಮ ಅಪ್ಪನ ತಿಥಿ ಇವತ್ತು, ವೃದ್ಧಾಶ್ರಮಕ್ಕೆ ಹೋಗಿ ಅನಾಥಾಶ್ರಮಕ್ಕೆ ಹೋಗಿ ಊಟ ಹಾಕ್ಸಿದ್ದೀನಿ ಅಂತಾರೆ. ಅದು ತಪ್ಪಾಗ್ತಾರೆ. ನೀವು ಅನಾಥಾಶ್ರಮದಲ್ಲಿ ಊಟ ಕೊಡಿ, ದಾನ ಧರ್ಮ ಮಾಡಿ, ನಮ್ಮ ಅಪ್ಪನ ಹೆಸರೇಳಿ ಮಾಡ್ತೀನಿ ಅಂತ ಖಂಡಿತ ಹೇಳಬೇಡಿ. ಯಾಕೆಂದ್ರೆ ನಿಮ್ಮ ಅಪ್ಪ ಅಮ್ಮ ಅನಾಥಾಶ್ರಮ ವೃದ್ಧಾಶ್ರಮದಿಂದ ನಿಮಗೆ ಊಟ ತಂದು ತಿನ್ಸಿಲ್ಲ, ನಿಮಗೆ ಸ್ವಚ್ಛವಾಗಿ ನಿಮ್ಮ ಅಪ್ಪ ಅಮ್ಮ ಬೆಳೆಸಿದ್ದಾರೆ. ಆದ್ರಿಂದ ನೀವೆಲ್ಲರೂ ಸಹಿತ ವಿಶೇಷವಾದಂತಹ ಕೆಲಸವನ್ನ ಪಿತೃಗಳಿಗೆ ಮಾಡಬೇಕಾಗುತ್ತದೆ. ಅದರಲ್ಲಿ ಗೋದಾನ, ಭೂದಾನ, ತಿಲದಾನ, ಹಿರಣ್ಯದಾನ, ಆಜ್ಯದಾನ, ವಸ್ತ್ರದಾನ, ಧಾನ್ಯದಾನ, ಗುಡದಾನ, ಲೌಪ್ಯದಾನ, ಲವಣದಾನ, ಘಟದಾನ ಅಂತೇಳಿ ದಶದಾನಾದಿಗಳನ್ನು ಹೇಳಿದ್ದಾರೆ. ಒಬ್ಬ ಮನುಷ್ಯ ಗತಿಸಿದ ಮೇಲೆ ಅವನ ಜೀವನದಲ್ಲಿ ಮಾಡಿರುವಂತಹ ಎಲ್ಲ ದೋಷ ನಿವಾರಣೆಗೋಸ್ಕರ ಒಂದು ಹಸುವನ್ನು ದಾನ ಕೊಡು. ಮಗು ಬದುಕಿರುವಾಗಿಂದ
ಸಾಯುವವರೆಗೂ ಸಹಿತ ಹಾಲನ್ನು ಕುಡಿದಿದ್ದೀಯಲ್ಲಪ್ಪ, ಭೂಲೋಕದಲ್ಲಿ ಹಸುವನ್ನು ಬಿಟ್ಟು ಹೋಗು ಅಂತ ಹೇಳ್ತಾನಂತೆ. ಭೂದಾನ, ಭೂಮಿಯನ್ನು ಅಗದಿದ್ದೀಯಾ, ಟಾರ್ ಹಾಕಿದೀಯಾ, ಬೋರ್ವೆಲ್ ಕೊಡ್ದಿದ್ದೀಯಾ, ಬೇಕಾದಷ್ಟು ಭೂಮಿಯಿಂದ ಪಡೆದಿದ್ದೀಯಾ, ಭೂರಣಕ್ಕೋಸ್ಕರ ಭೂದಾನವನ್ನು ಮಾಡು. ಸಾವಿರಾರು ಮೀಟರ್ ಬಟ್ಟೆ ಹರಿದಾಕಿದೆಯಾ ಜೀವನದಲ್ಲಿ, ಆ ಬಟ್ಟೆಗಳನ್ನ ದೋಷಕ್ಕೆ ಪಂಚದಾನ ಮಾಡು, ವಸ್ತ್ರದಾನ ಮಾಡು. ಹೀಗೆ ದಶದಾನಗಳನ್ನ ವಿಶೇಷ ಅರ್ಥದಿಂದ ಹೇಳಿದ್ದಾರೆ. ನೀವೆಲ್ಲರೂ ಸಹಿತ ಹಿರಿಯರಿಗೋಸ್ಕರ ಬರತಕ್ಕಂತ ಪಿತೃಪಕ್ಷದಲ್ಲಿ ನೀವೆಲ್ಲ ಈ ಕರ್ಮಗಳನ್ನ ಮಾಡಬೇಕಾಗುತ್ತದೆ. ಯಾಕೆ ಅಂದ್ರೆ, ಎಲ್ಲಿ ಸ್ವಾಮಿ ನಾನು ಇಲ್ಲಿ ಕೊಟ್ಟಂತ ಪಿಂಡ ನಮ್ಮ ತಾತನಿಗೆ ಹೇಗೆ ಹೋಗ್ತದೆ ಅಂತ ನಿಮಗೆಲ್ಲ ವಿಜ್ಞಾನಿಗಳು ಕ್ರಾಸ್ ಕ್ವಶನ್ ಮಾಡ್ತಾರೆ. ನಿಮ್ಮ ಹತ್ರ ಸಾವಿರಾರು ರೂಪಾಯಿ ದುಡ್ಡಿದೆ, ಅಮೆರಿಕಾ ದೇಶಕ್ಕೆ ಹೋಗಬೇಕು, ಇಂಗ್ಲೆಂಡ್ಗೆ ಹೋಗಬೇಕು, ನಿಮ್ಮ ದುಡ್ಡು ಅಲ್ಲಿ ಚಲಾವಣೆ ಆಗಲ್ಲ. ಇಂಗ್ಲೆಂಡ್ಗೆ ಹೋಗ್ಬೇಕಾದ್ರೆ ಪೌಂಡ್ ಮಾಡ್ಕೊಳ್ಬೇಕು, ಅಮೆರಿಕಾಗ ಹೋಗ್ಬೇಕಾದ್ರೆ ಡಾಲರ್ಗಳು ಮಾಡ್ಕೊಳ್ಬೇಕು. ಹಾಗೆ ನಾವು ಇಲ್ಲಿ ಕೊಟ್ಟಂತ ಎಳ್ಳು ನೀರು ಅವರಿಗೆ ಕನ್ವರ್ಷನ್ ಆಗಿ ಅವರಿಗೆ ಪುಣ್ಯ ಅನ್ನೋದಕ್ಕಂತ ಧರ್ಮ ಅನ್ನತಕ್ಕಂತ ಅದರಲ್ಲಿ ಅವರಿಗೆ ಹೋಗಿ ಸೇರ್ತಾರೆ. ಅಲ್ಲಿಂದ ಅವನು ತೃಪ್ತಿ ಹೊಂದಿ ಮೇಲಿಂದ ನಿಮಗೆಲ್ಲರೂ ಸಹಿತ ಆಶೀರ್ವಾದವನ್ನು ಮಾಡ್ತಾರೆ. ಯಾಕೆ ಅಂದ್ರೆ ಎರಡು ಲೋಕದಲ್ಲಿ ನೀರಿಲ್ಲ, ಭೂಲೋಕ, ಭವರ್ಲೋಕ, ಸವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಅತಲ, ವಿತಲ, ಸುತಲ, ತಲಾತಲ, ಸಾತಲ, ಮಹಾತಲ, ಪಾತಾಳ, 14 ಲೋಕಗಳಿದೆ. ಅದರಲ್ಲಿ ಸೂರ್ಯಲೋಕದಲ್ಲಿ ನೀರಿಲ್ಲ, ಪಿತೃಲೋಕದಲ್ಲಿ ನೀರಿಲ್ಲ. ಅದಕ್ಕೋಸ್ಕರ ಸೂರ್ಯನಿಗೆ ಬೆಳಗಾಗಿದ್ದು ನಾವೆಲ್ಲರೂ ಅರ್ಘ್ಯವನ್ನು ಕೊಟ್ಟು ಅವನನ್ನು ತಪ್ಪು ಮಾಡಿ ಸೂರ್ಯನಾರಾಯಣ ನನ್ನ ಋಣವನ್ನು ಅರುಣ ಅಂತ ಕರೀತಾರೆ. ಅರುಣ ಅಂತ, ಅರುಣ ಅಂದ್ರೆ ಸೂರ್ಯನಾರಾಯಣ ಓಡಿಸುವಂತ ಸಾರಥಿ. ಅಪ್ಪ, ನಿನ್ನ ಮುಖಾಂತರ ಅವನಿಗೆ ಅರ್ಘ್ಯವನ್ನು ಕೊಡ್ತಿದ್ದೇನೆ ಅಂತ. ಯಾಕೆಂದ್ರೆ ಅವನ ಬೆಳಕನ್ನ ಪಡೆದು ಬೇಕಾದಷ್ಟು ಕೆಲಸ ಮಾಡಿಸ್ಕೊಂಡಿದ್ದೇನೆ, ಕೃತಜ್ಞತೆಗೋಸ್ಕರ ನಮಸ್ಕಾರವನ್ನು ಮಾಡಿ ಅರ್ಘ್ಯ ಕೊಡಬೇಕು ಸೂರ್ಯನಾರಾಯಣನಿಗೆ. ಅದೇ ತರ ವರುಣ, ನೀರಿನ ಋಣ ತೀರಿಸಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಪಿತೃದೇವತೆಗಳಿಗೆ ತರ್ಪಣದ ಮುಖಾಂತರ, ಪಿತೃಲೋಕದಲ್ಲಿ ನೀರಿಲ್ಲ, ಅದಕ್ಕೋಸ್ಕರ ಅವರಿಗೆ ತರ್ಪಣಾದಿಗಳನ್ನ ಪ್ರತಿ ಅಮಾವಾಸ್ಯೆ ಕೊಡಬೇಕಾಗುತ್ತದೆ. ಅದಕ್ಕೋಸ್ಕರ ಇಂತಹ ಕಾರ್ಯಕ್ರಮವನ್ನ ವಿಶೇಷವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಸುವರ್ಣ ನ್ಯೂಸ್ ಚಾನೆಲ್ನಿಂದ ನೀವೆಲ್ಲರೂ ಅದನ್ನು ವೀಕ್ಷಣೆ ಮಾಡ್ತಿದ್ದೀರಾ. ನಿಮಗೋಸ್ಕರ ನಿಮ್ಮ ತಂದೆ ತಾಯಿಗಳು, ನಿಮಗೆಲ್ಲ ನೂರಾರು ಕಷ್ಟಗಳಿದೆ, ನಿಮಗೆ ಸಂತಾನ ಭಾಗ್ಯಗಳಾಗಿಲ್ಲ, ಪುತ್ರ ಸಂತಾನ ಇಲ್ಲ, ಮನೆ ಕಟ್ಟಕ್ಕಾಗಿಲ್ಲ, ಹಣ ಕಾಸುಗಳಿಲ್ಲ, ಏನೋ ವಿಧವಾದ ತೊಂದರೆ, ಗಂಡ ಹೆಂಡತಿಯಲ್ಲಿ ವೈಮಸ್ಯ, ಮಕ್ಕಳಿಗೆ ಅನಾರೋಗ್ಯ, ಇದಕ್ಕೆಲ್ಲ ಯಾವುದೇ ಯಜ್ಞ ಯಾಗಾದಿಗಳಿಲ್ಲ. ಪಿತೃಪಕ್ಷದಲ್ಲಿ ಯಾವ ಮನುಷ್ಯನು 15 ಪಿತೃಗಳಿಗೆ ಒಂದು ದಿನವಾದರೂ ತರ್ಪಣ, ಪಿಂಡ ಪ್ರದಾನ ಇವನ್ನೆಲ್ಲ ಯಾರು ಮಾಡ್ತಾನೋ ಅವನಿಗೆ ಅಷ್ಟೂ ಆಶೀರ್ವಾದ ಪಿತೃದೇವತೆಗಳು ಕೊಡ್ತಾರೆ. ಅದಕ್ಕೋಸ್ಕರ ನಿಮಗೆ ಸಿಗತಕ್ಕಂತ ಕೇವಲ ಇನ್ನು ಒಂದು ವಾರಗಳಿದೆ. ಆ ಪಿತೃಪಕ್ಷದಲ್ಲಿ ನದಿ ತೀರವ ಎಲ್ಲಾದರೂ ಸಹಿತ ನಿಮ್ಮ ಪುರೋಹಿತರನ್ನ ಕರೆಸಿ ಎಲ್ಲರಿಗೂ ಸಹಿತ ಮುಕ್ತಿಯನ್ನು ಹೊಂದಲಿ ಅಂತ ಹೇಳಿ ನೀವೆಲ್ಲರೂ ಅವರಿಗೆ ಪಿಂಡ ಪ್ರದಾನಗಳನ್ನು ಮಾಡಿ ಅಂತ ಹೇಳಿ, ಇದರ ಮುಖಾಂತರವಾಗಿ ನಿಮಗೆ ನಮ್ಮ ಸನಾತನ ಧರ್ಮವನ್ನ ಉಳಿಸ್ಕೊಳ್ಬೇಕು, ನಮ್ಮ ಧರ್ಮವನ್ನ ಮುಂದಿನ ಪೀಳಿಗೆಗೆ ತೋರಿಸಬೇಕು. ಯಾಕೆಂದ್ರೆ ಅವನಿಗೇನಾದ್ರೂ ನೀವು ಪಿಂಡ ಪ್ರದಾನ, ಎಡೆ ಪೂಜೆ, ತರ್ಪಣ ಮಾಡಿದ್ದನ್ನ ಮಗ ನೋಡಿದ್ರೆ ನಾಳೆ ಸ್ವಲ್ಪನಾದ್ರೂ ಮಾಡ್ತಾರೆ. ನೀವೇನಾದ್ರೂ ಈಗಲೇ ಬಿಟ್ಟುಬಿಟ್ರೆ ಅವನು ನಮ್ಮ ಅಪ್ಪನ ತಿಥಿ ಬಾ, ಇಡ್ಲಿ ವಡೆ ಕೊಡಿಸ್ಬಿಡ್ತೀನಿ ಹೋಟ್ಲಲ್ಲಿ ಅಂತ ಹೊರಟೋಗ್ತಾನೆ. ಆದ್ರಿಂದ ನಮ್ಮ ಸಂಪ್ರದಾಯ ಉಳಿಬೇಕಾದ್ರೆ ನೀವೆಲ್ಲರೂ ಸಹಿತ ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಇನ್ನೂ ಒಂದು ವಾರ ಟೈಮ್ ಇದೆ. ನಿಮ್ಮ ಹೆಸರಲ್ಲಿ ಯಾರಾದ್ರೂ ಹೋಗಿ ನಿಮ್ಮ ಹಿರಿಯಕರ ಹೆಸರಿನಲ್ಲಿ ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಸ್ವಲ್ಪ ಸ್ವಯಂಪಾಕಗಳನ್ನ, ತರ್ಪಗಳನ್ನ, ಪಿಂಡ ಪ್ರದಾನಗಳನ್ನ ಇವನ್ನೆಲ್ಲ ಮಾಡಿದ್ರೆ ನಿಮಗೆಲ್ಲ ಸಹಿತ ಶ್ರೇಯಸ್ಸು ಉಂಟಾಗುತ್ತೆ ಅಂತ ಹೇಳುದು. ಅದಕ್ಕೋಸ್ಕರ ಈ ಸುವರ್ಣ ನ್ಯೂಸ್ ಚಾನೆಲ್ ಮುಖಾಂತರವಾಗಿ ನಿಮಗೆಲ್ಲ ಪಿತೃಪಕ್ಷದ ಮಹತ್ವ, ಅದರ ಆಚರಣೆ, ನನ್ನ ಕೈಲಾದಂತ ಎಲ್ಲವನ್ನ ತಿಳಿಸಿದ್ದೇನೆ. ನೀವೆಲ್ಲರೂ ಸಹಿತ ಆಚರಣೆ ಮಾಡಲಿ, ನಿಮಗೆಲ್ಲರೂ ಸಹಿತ ಒಳ್ಳೆಯದು ಮಾಡಲಿ ಅಂತ ನಮ್ಮೆರಡ ಮಾತಿಗೆ ವಿರಾಮವನ್ನು ಹಾಕ್ತಿದ್ದೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.